ಶಿವು, ನೀನು ಬುದ್ಧಿವಂತಿಕೆ ಕೆಲಸ ನಾನು ಭಾಳ ಮೆಚ್ಕೊಂಡಿದ್ದೀನಿ ಕಣೆ. ಅದಕ್ಕೆ ನೀನು ಕೇಳಿದ ಹಾಗೆ 5,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಯ್ಯ, ನೀನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀಯ, ನಾನು ಸಂಬಳ ಕೊಡ್ತಾ ಇದ್ದೀನಿ ಅಷ್ಟೇನೆ. ನೋಡು, ಇದೇ ಬುದ್ಧಿವಂತಿಕೆಯಿಂದ ನೀನು ಕೆಲಸ ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ತಿಂಗಳು 1,000 ರೂಪಾಯಿ ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಡ್ತಾ ಇದ್ದೀನಿ. ಸರಿ, ಸೈನ್ ಹಾಕು. ಹಾಗೆ ಅನಿಸ್ತಾ ಇದ್ಯಾ? ಯಾವತ್ತೂ ದುಡ್ಡು ನೋಡೇ ಇಲ್ವಾ? ಇಲ್ಲ ಸರ್, ಈ ತರ ದುಡ್ಡನ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಜ್ಞಾಪಕ ಇದೆಯೋ ಇಲ್ವೋ, ಒಂದ್ ತಿಂಗಳಿದ್ದೆ ನಿಮ್ ಹತ್ರ ಇಲ್ಲಿ ಫ್ರೀಯಾಗಿ 2 ಬಾಳೆ ತಿಂದಿದ್ದೆ. ಓ, ನಿನ್ನ ಮಗ? ಹೌದಜ್ಜಿ. ಅಜ್ಜಿ, ಇದು ನಾನು ನನ್ನ ಕೈಯಾರ ಮೊದಲನೇ ಸಲ ಸಂಪಾದನೆ ಮಾಡಿದ ಹಣ. ತುಂಬಾ ಸಂತೋಷನಪ್ಪ, ತಗೊಂಡೋಗಿ ನಿಮ್ ತಂದೆ ತಾಯಿ ಕೊಡು. ನನಗ್ ತಂದೆ ತಾಯಿ ಇಲ್ಲ ಅಜ್ಜಿ. ಹಾಗಾದ್ರೆ ಯಾವ್ದಾದ್ರೂ ದೇವ್ರ ಹುಂಡಿಗೆ ಹಾಕು. ಅಜ್ಜಿ, ನನ್ ಪಾಲಿಗೆ ನೀನೇ ದೇವ್ರು, ಇದೇ ದೇವ್ರ ಹುಂಡಿ, ಇಟ್ಕೋ ಅಜ್ಜಿ. ಅಜ್ಜಿ, ನಾನು ನಿನ್ಗೆ ಒಂದು ಮಾತು ಹೇಳಿದ್ದೆ ಜ್ಞಾಪಕ ಇದೆಯಾ? ನಾನೊಂದ್ ತಿಂಗಳಾದ್ಮೇಲೆ ಬರ್ತೀನಿ, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದ್ ದೊಡ್ಡ ಫ್ರೂಟ್ ಶಾಪ್ ಹಾಕೊಡ್ತೀನಿ ಅಂತ. ನನಗ್ ಗೊತ್ತಜ್ಜಿ ನೀ ನಂಬಲ್ಲ ಅಂತ. ನಾಳೆ ಬರ್ತೀನಿ, ಆಗ ನೀ ನಂಬೇ ನಂಬ್ತೀಯ. ಬರ್ಲಾ? 100 ವರ್ಷ ರಾಜನಂಗ್ ಬಾಳಪ್ಪ. ಅಜ್ಜಿ, ನನಗ್ 100 ವರ್ಷ ಆಯಸಿದ್ರೆ ಅದ್ರಲ್ಲಿ ಅರ್ಧ ನಿನಗೇ ಇರ್ಲಿ. ನಾನ್ ಬಿಟ್ಟು ಹೋಗೋ ಮರ ನನ್ಗೆ ಯಾಕಪ್ಪ ಆಯಸ್ಸು? ಈ ಮರ ಚೆನ್ನಾಗಿದ್ರೇನೆ ನನ್ನಂತ ಎಷ್ಟೋ ಜನಕ್ಕೆ ನೆರಳು ಸಿಗೋದು, ಹಣ್ಣು ಸಿಗೋದು. ಬರ್ತೀನಿ ಅಜ್ಜಿ. ಅಯ್ಯೋ, ನನ್ ಕಂದ.